ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಕಾಶಿ ಯಾತ್ರೆಗೆ ಪ್ರಯಾಣಿಸುವವರು ಕಾಶಿಯ ವಿಶ್ವನಾಥನ ದರ್ಶನ ಮಾಡಬೇಕು ಅಂತಂದರೆ ಪುಣ್ಯ ಮಾಡಿರಬೇಕು ಎಸ್ಪೆಷಲಿ ದಂಪತಿಗಳು ಗಂಡ ಹೆಂಡತಿ ಮೇಲೆ ಸಹಜವಾಗಿ ಕಾಶಿ ಯಾತ್ರೆ ಮಾಡ್ತಾರೆ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕಂದ್ರೆ ಬಹಳ ಪುಣ್ಯ ಮಾಡಿರಬೇಕು ಮತ್ತು ಕಾಶಿ ಮಹಿಮೆ ಏನು ಗೊತ್ತಾ ಈ ಸೃಷ್ಟಿಯ ಮೂಲ ಸ್ಥಳ ಸೃಷ್ಟಿಯ ಮೊದಲನೇ ಸ್ಥಳ ಅದು ಕಾಶಿ ಅಂತ ಕರೀತಾರೆ ಸಾಕ್ಷಾತ್ ಗಂಗೆ ಮಾತೆನೇ ನೆಲೆಸಿರುವಂತಹ ಪುಣ್ಯಕ್ಷೇತ್ರ ಮತ್ತು ಸಾಕ್ಷಾತ್ ಶಿವ ಪರಮಾತ್ಮ ಇಷ್ಟಪಟ್ಟು ಬಂದು ನೆಲೆಸಿದಂಥ ಪುಣ್ಯಕ್ಷೇತ್ರನೇ ಕಾಶಿ ಹಿಮಾಲಯದಿಂದ ಬಂದು ಕಾಶಿಯಲ್ಲಿ ನೆಲೆ ನಿಲ್ತಾನೆ ಅಂತಂದ್ಬಿಟ್ಟು ಪುರಾಣ ಹೇಳ್ತಾ ಬರುತ್ತೆ ಏಕೆಂದರೆ ಆ ಕಾಶಿಯ ಒಂದು ವಿಶ್ವನಾಥನ ದರ್ಶನ ಮಾಡಿದರೆ ಮೋಕ್ಷ ಸಿಗುತ್ತೆ ಅನ್ನೋದೊಂದು ಪ್ರತೀತಿ ನನ್ನ ಪ್ರಕಾರ ದಂಪತಿಗಳು ಇಬ್ಬರು ಹೋಗಿ ದರ್ಶನ ಮಾಡ್ಕೊಂಬಂದರೆ ನೆಕ್ಸ್ಟ್ ಜನ್ಮದಲ್ಲೂ ಮನುಷ್ಯನ ಜನ್ಮ ಬರುತ್ತೆ ಅಂತ ನನ್ನ ಒಂದು ನನ್ನ ಒಂದು ವೈಯಕ್ತಿಕವಾದ ಒಂದು ನಂಬಿಕೆ ಏಕೆಂದರೆ ಒಳ್ಳೆ ಸಾವು ಬರುತ್ತೆ ಪುಣ್ಯದ ಒಂದು ಫಲ ಕಾಶಿ ಒಳ್ಳೆ ವೃದ್ಧಾಪ್ಯದಲ್ಲಿ ಒಳ್ಳೆ ಸಾವು ಬರುತ್ತೆ ಅಂತ ಒಂದು ನನ್ನ ಒಂದು ಅಭಿಪ್ರಾಯ ಯಾಕೆಂದರೆ ಮನುಷ್ಯ ಇವತ್ತು ಮನುಷ್ಯ ಎಲ್ಲ ಬಯಸ್ತಾನೆ ನನಗೆ ಕಾರ್ ಬೇಕು ಬಂಗ್ಲೆ ಬೇಕು ಆಗಬೇಕು ಹಂಗಿರಬೇಕು ಹಿಂಗಿರಬೇಕು ಎಲ್ಲ ಬಯಸ್ತಾನೆ ಆದರೆ ನನಗೆ ಒಳ್ಳೆ ಸಾವು ಕೊಡಪ್ಪ ಅಂತ ಕೇಳೋದು ಭಾಳ ಕಡಿಮೆ ವಯಸ್ಸಾದ ಮೇಲೆ ಕೇಳ್ತಾರೆ ಈಗ ನಮ್ಮ ಏಜಲ್ಲಿದ್ದ ಕೇಳಬೇಕು ನಮ್ಮ ಏಜಲ್ಲಿದ್ದ ಕೇಳಬೇಕು ನಾವು ಕೇಳೋದಷ್ಟೇ ಪ್ರತಿದಿನ ಒಳ್ಳೆ ಸಾವು ಕೊಡಪ್ಪ ಕೊಂತಿ ಜಾಗದಲ್ಲೇ ಪಟ್ಟನ್ಬೇಕು ಅದೊಂದೇ ನಾವು ಬಯಸೋದು ಅರ್ಥ ಆಯ್ತಾ ಆ ಥರ ಕೇಳೋದು ಭಾಳ ಕಡಿಮೆ ಹೀಗಾಗಿ ಈ ಒಂದು ಕಾಶಿ ಅಥವಾ ವಾರಣಾಸಿ ಎರಡೂ ಕರೀತಾರೆ ಈ ಕಾಶಿಗೆ ಯಾರು ದರ್ಶನ ಮಾಡ್ತಾರೋ ಅವ್ರಿಗೆ ಮೋಕ್ಷ ಸಿಗುತ್ತೆ ಅಂತ ಒಂದು ಉಲ್ಲೇಖ ಪುರಾಣ ಸ್ಥಳ ಪುರಾಣ ನಂಬಿಕೆ ವಿಶ್ವಾಸಗಳು ಯಾಕೆಂದರೆ ಯಾರಿಗೆ ಕೇತು ದಶೆ ನಡೀತಿರುತ್ತೆ ಚಂದ್ರದಶೆ ನಡೀತಿರುತ್ತೆ ಗುರುದಶೆ ನಡೀತಿರುತ್ತೆ ದಶ ನಡೀತಿರುತ್ತೆ ಅವರು ಕಾಶಿಯ ಒಂದು ದರ್ಶನ ಮಾಡಿ ಎಲ್ರಿಗೂ ಸಿಗಲ್ಲ ಆ ಭಾಗ್ಯ ಪುಣ್ಯ ಎಲ್ರಿಗೂ ಸಿಗಲ್ಲ ದಂಪತಿಗಳಿಗೆ ಯಾರು ಹೋಗಿ ಬಂದಿರ್ತಾರೋ ಅವರೇ ಪುಣ್ಯವಂತರು ನಮಸ್ಕಾರ